ಇದೇ March 15 ನೀತಿ ಸಂಹಿತೆ ಜಾರಿಯಾಗುವ ಸಾಧ್ಯತೆ ಇದೆ. ಆದ್ದರಿಂದ ತಾಲೂಕಾ ಮಟ್ಟದ ಅಧಿಕಾರಿಗಳು ಇಂದು ಚುನಾವಣಾ ಕಾರ್ಯಕ್ಕೆ ಸಜ್ಜಾಗಿ ಎಂದು ಅಧಿಕಾರಿ ಬಿಆನಂದ ಹೇಳಿದರು. ಅವರು ನಗರದ ತಾಲೂಕು ಕಚೇರಿಯಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮತಗಟ್ಟೆಗಳಲ್ಲಿ ಕುಡಿಯುವ ನೀರು, ಶೌಚಾಲಯ ಹಾಗೂ ವಿದ್ಯುತ್ ಇರುವಂತೆ ಮತಗಟ್ಟೆಗಳಲ್ಲಿ ಮುಂಜಾಗ್ರತಾ ಕ್ರಮ ವಹಿಸಿ ಎಂಸಿಸಿ ನಿಯಮ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳಬೇಕು. ಈಗಾಗಲೇ ರಾಜಕಾರಣಿಗಳು ಹೆಸರುಗಳು ಫೋಟೋಗಳು ಎಲ್ಲಿಯೂ ಇರದಂತೆ ಬಣ್ಣ ಬಳಿಯಬೇಕು. ಫ್ಲೆಕ್ಸ್ ಬ್ಯಾನರ್ ಹಾಕುವಂಗಿಲ್ಲ ಎಂದು ನೀತಿ ಸಂಹಿತೆ ಜಾರಿಯಾಗುತ್ತದೆ. ಅಂದಿನ 24 ಗಂಟೆಯೊಳಗೆ ಯಾವುದೇ ನೀತಿ ಸಂಹಿತೆ ಉಲ್ಲಂಘನೆಯಾಗದಂತೆ ನೋಡಿಕೊಳ್ಳಬೇಕು. ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚುನಾವಣೆ ಪ್ರಾರಂಭವಾದ ದಿನದಿಂದ ಸ್ವೀಪ್ ಸಮಿತಿ ಪ್ರಾರಂಭ ಮಾಡಲಾಗುತ್ತದೆ ಎಂದರು. ಇನ್ನು ತಾಲೂಕಿನಲ್ಲಿ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಿ ಇಮಾಂಪುರದಲ್ಲಿ ಶೌಚಾಲಯ ದುರಸ್ತಿ ಇದೆ, ಕಾಮಗಾರಿಗಳನ್ನು ಅತಿ ತುರ್ತಾಗಿ ಮುಗಿಸಲು ತಾಕೀತು ಮಾಡಿದರು. ತಹಸೀಲ್ದಾರ್ ರೆಹಾನ್ ಪಾಷಾ ಮಾತನಾಡಿ, ಕ್ಷೇತ್ರ ವ್ಯಾಪ್ತಿಯಲ್ಲಿ ಒಟ್ಟು 260 ಮತಗಟ್ಟೆಗಳು ಇವೆ. ಅದರಲ್ಲಿ ಸುರಕ್ಷಿತ 78 ಮತಗಟ್ಟೆಗಳಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಇವೆ. ಇವುಗಳನ್ನು ನೀತಿ ಸಂಹಿತೆ ಜಾರಿಯಾಗುವ ಮುಂಚೆಯೇ ಅಧಿಕಾರಿಗಳು ಗಮನ ಹರಿಸಬೇಕು ಎಂದರು. ಇದೇ ಸಂದರ್ಭದಲ್ಲಿ ತಹಸೀಲ್ದಾರ್ ರೆಹಾನ್ ಪಾಷಾ, ಬಿಇಒ ಕೆಎಸ್ ಸುರೇಶ್, ತಾಲೂಕಾ ಪಂಚಾಯಿತಿ ಇಒ ಲಕ್ಷ್ಮಣ್, ನಗರಸಭೆ ಪೌರಾಯುಕ್ತ ಜೀವನ್ ಕೆ, ಕುಡಿಯುವ ನೀರು ಇಲಾಖೆ ಎಇಇ ದಯಾನಂದ್, ಚಿತ್ರದುರ್ಗ ತಾಲೂಕು ಪಂಚಾಯಿತಿ ಇಒ ಅನಂತ ರಾಜ್, ಚುನಾವಣೆ ಶಿರಸ್ತೇದಾರ ಫಾತಿಮಾ, ಸಿಬ್ಬಂದಿ ಪುಷ್ಪಲತಾ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಮೌನೇಶ ಆಚಾರ್, ಎನ್ಕೆಎಸ್ ಟಿವಿ 4 ನ್ಯೂಸ್, ಚಳ್ಳಕೆರೆ. ಸರ್ಕಾರಿ ಬಿಲ್ಡಿಂಗ್ಗಳು ಎಲ್ಲೆಲ್ಲಿದ್ದಾವೆ ಅವು ವಿತಿನ್ 24 ಅವರ್ಸ್ ಅಲ್ಲಿ ಅವನ್ನೆಲ್ಲ ರಿಮೂವ್ ಮಾಡ್ತಕ್ಕದ್ದು. ಅದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಂದರೆ ಇಒಗಳು ಜವಾಬ್ದಾರಿ ಆಗ್ತಾರೆ, ಟೌನ್ ವ್ಯಾಪ್ತಿಯಲ್ಲಿ ಬಂದಾಗ ಕಮಿಷನರ್ ನಿಮ್ಮ ವ್ಯಾಪ್ತಿ ಬರ್ತದೆ. ಸೊ ಅದಕ್ಕೆ ಈಗಿಂದಲೇ ನಿಮ್ಮ ಸಂಬಂಧಪಟ್ಟ ಇಂಜಿನಿಯರ್ಸ್ ಯಾರಿದ್ದಾರೆ ಅವ್ರ ಕೈಯಿಂದ ನೋಡ್ಬಿಟ್ಟು ಎಲ್ಲೆಲ್ಲಿ ಏನೇನಿದೆ ಅಂತೇಳಿ ನೀವು ಅಷ್ಟೇ ನಿಮ್ಮ ಕನ್ಸರ್ನ್ ಪಿಡಿಒಸ್ಗೆ ಅವರಿಗೆಲ್ಲ ತಿಳಿಸ್ಬಿಟ್ಟು ಎಲ್ಲೆಲ್ಲಿ ಸರ್ಕಾರಿ ಕಟ್ಟಡಗಳಿದ್ದಾರೆ. ಆನಂತರ ಕೆಲವು ಅಂಬೇಡ್ಕರ್ ಭವನಗಳು ಇರ್ತವೆ, ಸರ್ಕಾರದ ಅನುದಾನ ಇದನ್ನು ನೋಡಿ ಕೊಟ್ಟಿದ್ದು ಅಂದರೆ ಅದನ್ನು ಯೂಸ್ ಮಾಡಬೇಕು. ಸಮುದಾಯ ಭವನ, ವಾಲ್ಮೀಕಿ ಭವನ ಇರ್ಬೋದು ಅಥವಾ ಶಾದಿ ಮಹಲ್ ಇರ್ಬೋದು ಅಥವಾ ಎನಿ ಕೃಷ್ಣ ಭವನ ಇರ್ಬೋದು, ಯಾವುದೇ ಆಗಲಿ ಸರ್ಕಾರದ ಅನುದಾನ ಬಂದಿತ್ತು ಅಂತಂದರೆ ವಿತಿನ್ 24 ಅವರ್ಸಲ್ಲಿ ರಿಮೂವ್ ಮಾಡಿ ವಿನ್ ರೈಟಿಂಗಲ್ಲಿ ಇವಾಗ ಗಿಫ್ಟ್ ರಿಪೋರ್ಟ್ ಇದೆ ದಸರ. ನೀವು ಸಂಬಂಧಪಟ್ಟ ಚಳ್ಳಕೆರೆ ತಾಲೂಕಿಂದ ಎಷ್ಟು ಬರುತ್ತೆ ಪ್ಲಸ್ ಚಿತ್ರದುರ್ಗ ತಾಲೂಕಿಂದ ಏನು ಬರುತ್ತೆ ಅದೆಲ್ಲವೂ ಕನ್ಸಾಲಿಡೇಟ್ ಮಾಡಿ ಸರ್ಕಾರಿ ಶಾಲೆಗಳಾಗ್ಬೋದು ಅಥವಾ ಸರ್ಕಾರಿ ಕಟ್ಟಡಗಳಲ್ಲಿ ಎಲ್ಲ ತೆರವು ಪಡಿಸಲಾಗಿದೆ ಅಂತೇಳಿ ನೀವು ತೋರಿಸಬಹುದು. ಈಗ ಸಿ ವಿಜಿಲ್ ಬಂದಿದೆ, ನೀವೇನಾದ್ರು ರಿಪೋರ್ಟ್ ಕೊಟ್ಬಿಟ್ಟು ಆಮೇಲೆ ಇಲ್ಲಿ ನೋಡ್ರಿ ಅಲ್ಲೊಂದು ಪೋಸ್ಟರ್ ಇದೆ ಅಲ್ಲೊಂದು ಯಾವ್ದು MLA ಹೆಸರು ಇದೆ ಅಥವಾ ಮಿನಿಸ್ಟರ್ ಹೆಸರು ಬಂದ್ಬಿಟ್ರೆ ನಾಳೆ ನಮಗೆ ಎಸ್ಕಲೇಟ್ ಆಗ್ತದೆ. ಸೊ ನಾವು ಸಿ ವಿಜಿಲ್ನಲ್ಲಿ 100 ಪೀಪಲ್ಸ್ ಅಲ್ಲಿ ನಾವು ಕ್ಲಿಯರ್ ಮಾಡ್ತೀವಿ. ಸೊ ಅದು ಇಲ್ಲಿಂದ ಇದ್ದಂದ್ರೆ ಸೀದಾ ಸಿ ವಿ ಸಿ ಸೆಂಟರ್ ಬರ್ತು ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನಾವು ವಿತಿನ್ ಹಾಫ್ ಆನ್ ಅವರ್ ಒಳಗೆ ಅಲ್ಲಿ ಕಳಿಸ್ಬೋದು ಕಂಪ್ಲೇಂಟ್ ಬಂತ. ಅಲ್ಲಿ ಹೋಗಿ ಏನಿದೆ ಅದನ್ನು ನೋಡಿ ಅದು ಅಟೆಂಡ್ ಮಾಡಿ ಮತ್ತೆ ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಮಾಡಿ ನಮಗೆ ಬರಬೇಕು, ನಮಗೆ ಬಂದಾದ್ಮೇಲೆ ನಾವು ನೋಡಿ ವೆರಿಫೈ ಮಾಡಿ ಕ್ಲೋಸ್ ಮಾಡಬೇಕು. ಇನ್ ಕೇಸ್ ನಾವು 100 ಮಿನಿಟ್ಸ್ ಅಲ್ಲಿ ನೀವು ಅದನ್ನು ವರ್ಕೌಟ್ ಮಾಡಿ ನಾವು ಕ್ಲೋಸ್ ಮಾಡದೆ ಹೋದ್ರೆ ಅದು ಎಸ್ಕೇಪ್ ಆಗುತ್ತೆ. ಸೊ ಅಲ್ಲಿಂದ ಮತ್ತೆ ನಮಗೆ ರಿಮೈಂಡರ್ಸ್ ಬರುತ್ತೆ. ಸೊ ಆ ರೀತಿ ಆಗ್ತಾ ಇರೋ ನಾವು ನೋಡ್ಕೊಳ್ಬೇಕು. ಈಗ ಮೇಜರ್ ಆಗಿ ಏನಾಗಿದೆ ಅಂತಂದ್ರೆ ಬೋರ್ಡ್ ಬರುತ್ತೆ, ಮತದಾನಿಗೆ ನೀವು ಇಂಥವರಿಗೆ ಮತದಾನ ಆಗ್ತದೆ ಬರ್ತದೆ, ಹಾಗಾಗಿ ಅವ್ರು ಯಾವ್ದು ಇರಂಗಿಲ್ಲ. ಸೊ ಅವನ್ನೆಲ್ಲ ನೀವು ಇಮಿಡಿಯೇಟ್ಲಿ ಕನ್ಸಲ್ಟ್ ಪಿಡಿಒಸ್ಗೆ ಕರೆದು ಮೀಟಿಂಗ್ ಮಾಡಿ ಈ ರೀತಿ ಯಾವ್ದಿದೆ ಅದು ಒಂದು. ಆಮೇಲೆ ಎಲ್ಲೆಲ್ಲಿ ಏನೇನು ಇದೆ ಜಾತ್ರೆಗಳು ಜಾತ್ರೆಗಳು ಬಂದಾದಾಗ ಅವರು ಜಾತ್ರೆಗಳು ಯಾರಾದರೂ ಹಾಕ್ಕೊಳ್ಳಿ, ಒಂದೇ ದೇವಸ್ಥಾನದ ಹೆಸರು ಇಂಥ ಜಾತ್ರೆ ಹಾಕ್ಕೊಳ್ಳಿ ನಮ್ಮನ್ನು ಬಂದ್ರು. ಅದ್ರ ಜೊತೆಗೆ ಎಕ್ಸಿಸ್ಟಿಂಗ್ ಇರ್ತಕ್ಕಂಥ MLAಗಳು MPಗಳು ಮಿನಿಸ್ಟರ್ಸ್ ಅವೆಲ್ಲ ಇತ್ತಪ್ಪ ಅಂತಂದ್ರೆ MCCಗೆ ಲಾಭ. ಸೊ ಅವನ್ನೆಲ್ಲ ಬ್ಯಾನರ್ ತೆಗಿಬೇಕು. ಈ ಒಂದು ಅದರಲ್ಲಿ ಫೋಟೋಸ್ ಬೇರೆ ಯಾರು ಇರ್ತಾರೆ ಅಂದ್ರೆ ಅವರು ಯಾವ್ದಾದ್ರು ಒಂದು ಪಕ್ಷಕ್ಕೆ ಅಪ್ಲಿಕೇಶನ್ ಆಗಿರ್ತಾರೆ. ಆ ನಿಟ್ಟಿನಲ್ಲಿ ನೀವು ಈಗಲೇ ಅಬ್ಸರ್ವ್ ಮಾಡಬೇಕು, ಭಾಳಷ್ಟು ಸಾಕಷ್ಟು ಇದೆ. ಆಮೇಲೆ ಎಲ್ಲಿ ಉದ್ಘಾಟನೆ ಆಗಿದೆ ಈಗ ಸಪೋಸು ಐದು ಇರ್ಬೋದು ಪ್ರಮಾಣ
ಸರ್ಕಾರಿ ಬಿಲ್ಡಿಂಗ್ಗಳು ಇರ್ಬೋದು ಇಲ್ಲಿ ಉದ್ಘಾಟನೆ ಆಗಲು ಎಷ್ಟು ದೊಡ್ಡದಾಗಿರ್ತಾರೆ. ಸೊ ಅವನ್ನೆಲ್ಲವನ್ನು ಕ್ಲೋಸ್ ಮಾಡ್ತೀವಿ. ಇದು ಯಾವಾಗಂದರೆ ಎನ್ ಸಿ ಸಿ ಡಿಕ್ಲೇರ್ ಆಗಿ ವಿತಿನ್ 24 hours ಅಲ್ಲಿ 15 24 hours 14 ಅವರಿಂದ 24 hours ಇದು ಫಸ್ಟ್ ಪ್ರಯಾರಿಟಿಯಲ್ಲಿ ಮಾಡ್ತಾ ಇದ್ದಾರೆ. ಸೊ ಎರಡನೇದು ನಮಗೆ ಜೆ ಎಮ್ ಎಫ್ ಅಶ್ಯೂರ್ಡ್ ಮಿನಿಮಮ್ ಫೆಸಿಲಿಟೀಸ್ ಏನೇನಿದೆ ಗ್ರಾಮ ಪಂಚಾಯತ್ಗಳಲ್ಲಿ ಫಸ್ಟ್ ಗ್ರೌಂಡ್ ಗವರ್ಮೆಂಟ್ ಅಷ್ಟೇ.